ನರಸೀಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 1ನೇ ತಾರೀಕು 1/2/2023ಗೆ ಒಂದು ಬೈಕ್ ಥೆಫ್ಟ್ ರಿಪೋರ್ಟ್ ಆಗ್ತದೆ. ಅದು ಘಟನೆ ಆಗಿರೋದು ಒಂದಕ್ಕೆ, ಎಫ್ ಐ ಆರ್ ಆಗಿರೋದು 6ನೇ ತಾರೀಕಿಗೆ ನಮಗೆ ಕಂಪ್ಲೇಂಟ್ ಕೊಡ್ತಾರೆ 6th February. ಇದರ ಬೇಸಿಸ್ ಮೇಲೆ ನಮ್ಮ ಹೊಳೆ ನರಸೀಪುರ ಟೌನ್ ಸಬ್ ಇನ್ಸ್ಪೆಕ್ಟರು, ಕ್ರೈಮ್ ಸಬ್ ಇನ್ಸ್ಪೆಕ್ಟರು, ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ DYSP ಅವರ ನೇತೃತ್ವದಲ್ಲಿ ಈ ಆರೋಪಿಗಳನ್ನು ಹಿಡಿಯೋ ಪ್ರಯತ್ನದಲ್ಲಿ ಆರೋಪಿಯೊಬ್ಬ ವ್ಯಕ್ತಿ ಪ್ರಕಾಶ್ ಎಂಬ ಅವರಿಗೆ ಸಿಗ್ತಾರೆ. 38 ವಯಸ್ಸು, ಅವರು ಸಾಲಿಗ್ರಾಮ ಹೋಬಳಿ KR ನಗರದವರು. ಬಟ್ ಫರ್ದರ್ ತನಿಖೆ ಮಾಡಿ ಫರ್ದರ್ ಪ್ರಶ್ನೆ ಮಾಡಿದಾಗ ಇದು ಒಂದೇ ಅಲ್ಲ, ಈ ಥರ ಸುಮಾರಷ್ಟು ಒಫೆನ್ಸಸ್ ಮಾಡಿದ್ದೀವಿ ಅಂತ ಗೊತ್ತಾಗ್ತದೆ. ಅದನ್ನು ಅವರು ಫಾಲೋ ಅಪ್ ಮಾಡಿದ ನಂತರ ನಮಗೀಗ ಸುಮಾರು 20 ಬೈಕ್ಗಳು ರಿಕವರಿ ಆಗಿದೆ, ಥೆಫ್ಟ್ ಆಗಿರುವಂಥ ಬೈಕ್ಗಳು. ಇದರಲ್ಲಿ 12 ಹೀರೋ ಹೋಂಡಾ ಸ್ಪ್ಲೆಂಡರು, 2 ಹೀರೋ ಹೋಂಡಾ ಪ್ಯಾಷನ್, 2 ಬಜಾಜ್ ಡಿಸ್ಕವರಿ, 1 ಬಜಾಜ್ CT 100, TVS ವಿಕ್ಟ್ರು, 2 TVS XL. ಈ ಥರ ಒಂದಷ್ಟು 20 ಗಾಡಿಗಳು ನಮಗೆ ಪತ್ತೆಯಾಗಿದೆ, ರಿಕವರಿ ಆಗಿದೆ. ಇದರದೆಲ್ಲ ಓನರ್ಸ್ ಯಾರಿದ್ದಾರೆ ಅಂತ ಈಗ ನಾವು ಫಾಲೋ ಅಪ್ ಮಾಡ್ತಿದ್ದೀವಿ. ಇದಲ್ಲದೆ ಇನ್ನೊಂದಷ್ಟು ಗಾಡಿಗಳು ಅವರು ಬೇರೆ ರೀತಿಯಲ್ಲಿ ನಂಬರ್ ಪ್ಲೇಟ್ ಮತ್ತು ಇವೆಲ್ಲ ಟ್ಯಾಂಪರಿಂಗ್ ಮಾಡಿದ್ದಾರೆ ಬೇರೆ ಕಡೆ ಇದೆ ಅಂತ ನಮಗೆ ಮಾಹಿತಿ ಇದೆ. ಅದನ್ನು ನಾವು ಫಾಲೋ ಅಪ್ ಮಾಡ್ತೀವಿ. ಮತ್ತು ಈ ವ್ಯಕ್ತಿಗೆ ಬೇರೆ ಯಾರಾದ ಅಸೋಸಿಯೇಟ್ಸ್ ಇದ್ದಾರೆ ಅಂತ ಅದನ್ನು ನೋಡ್ತಾ ಇದ್ದೀವಿ. ಈ ವ್ಯಕ್ತಿದು ಮೋಡಸ್ ಆಪರಾಂಡಿ ಏನಂತ ಹೇಳಿದ್ರೆ, ಡ್ಯೂಪ್ಲಿಕೇಟ್ ಕೀ ತೊಗೊಂಡು ಕೆಲವೊಂದು ಹಳೆ ಮಾಡೆಲ್ ಬೈಕ್ಗಳಲ್ಲಿ ಡ್ಯೂಪ್ಲಿಕೇಟ್ ಕೀಯಲ್ಲಿ ಆರಾಮಾಗಿ ಗಾಡಿಯು ಆನ್ ಆಗ್ತದೆ. ಹೀರೋ ಹೋಂಡಾ ಸ್ಪ್ಲೆಂಡರು ಮತ್ತು ಈ ಥರ ಗಾಡಿಗಳಲ್ಲಿ ಈ ಥರ ಡ್ಯೂಪ್ಲಿಕೇಟ್ ಕೀ ಮಾಡಿಕೊಂಡು ಅದನ್ನು ಥೆಫ್ಟ್ ಮಾಡಿದ ನಂತರ ನಮ್ಮದು KR ನಗರ, ಹೊಳೆ ನರಸೀಪುರ ಏರಿಯಾದಲ್ಲಿ ಎಲ್ಲ ರೈತರು ಮತ್ತು ಬೇರೆ ಬೇರೆ ಯಾರಿಗೆ ಜಾಸ್ತಿ ತಿಳುವಳಿಕೆ ಇರಲ್ಲ, ಒಂದು ಬೈಕ್ ಪರ್ಚೇಸ್ ಮಾಡುವಾಗ ದಾಖಲಾತಿಗಳು ಏನೇನು ಬೇಕು, ಯಾವ ರೀತಿಯಲ್ಲಿ ಬೇಕು ಅಂತ, ಅವರಿಗೆ ಒಂದೊಂದು ಬೈಕು 6,000, 8,000, 10,000 ಈ ರೇಂಜಲ್ಲಿ ಬೈಕ್ಗಳನ್ನು ಮಾರಾಟ ಮಾಡಿದ್ದಾರೆ. ಸೊ ಇದರಲ್ಲಿ ಆರೋಪಿಯನ್ನು ವಶಕ್ಕೆ ತೊಗೊಂಡಿದ್ದೀವಿ. ಆಲ್ರೆಡಿ ಪೊಲೀಸ್ ಕಸ್ಟಡಿ ತೊಗೊಂಡು ಇಷ್ಟು ರಿಕವರಿ ಮಾಡಿರುವಂಥದ್ದು. ಸದ್ಯಕ್ಕೆ 20 ಬೈಕ್ಗಳು ರಿಕವರಿ ಆಗಿದೆ. ಇನ್ನೂ ಇನ್ನೊಂದಷ್ಟು ಬೈಕ್ಗಳು ರಿಕವರಿ ಆಗ್ಬೋದು, ಅದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಇದರಲ್ಲಿ ನಮ್ಮ DYSP ಹೊಳೆ ನರಸೀಪುರ ಮುರಳೀಧರು, ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ದೀಪಕ್, ಮತ್ತು ಹೊಳೆ ನರಸೀಪುರ ಟೌನ್ ಸಬ್ ಇನ್ಸ್ಪೆಕ್ಟರ್ ಅರುಣ್, ಮತ್ತು ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಸ್ವಾಮಿ, ಮತ್ತು ASIಗಳಾಗಿರುವಂಥ ಬಾಬು ಮುತ್ರ, CHCs ಆಗಿರುವಂಥ ಮುತ್ರಾಜ್, ವಸಂತ್, ನಾಗೇಶ್, ಮತ್ತು ಮಂಜೇಗೌಡ, ಪ್ರಕಾಶ್, ಪ್ರವೀಣ್, ರೇಣುಕಾ, ಪುರುಷೋತ್ತಮ್, ಜಗದೀಶ, ಲೋಕೇಶ್, ಕೀರ್ತಿರಾಜು, ರಾಜಶೇಖರ ಮೂರ್ತಿ, ಇವ್ರದ್ದೊಂದು ತಂಡ ಸುಮಾರಷ್ಟು ದಿನ ಪ್ರಯತ್ನ ಮಾಡಿ ಈ ಕೇಸನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ತಂಡಕ್ಕೆ ನಾನು 10,000 ರುಪೀಸು ಅದು ನಗದು ಬಹುಮಾನ ಸಹ ಘೋಷಣೆ ಮಾಡ್ತಿದ್ದೆ. ಮತ್ತು ತನಿಖೆ ಮುಂದುವರಿಯಲಾಗ್ತದೆ, ಅದರಲ್ಲಿ ಇನ್ನೊಂದಷ್ಟು ಮಾಹಿತಿ ಸಿಗ್ತದೆ.